ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯ ದೇಶ ವಿದೇಶಗಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಸಂಪೂರ್ಣ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಒಂದಾಗಿ ನೋಡ್ತಾ ಹೋಗೋಣ. ತುಮಕೂರಿನಲ್ಲಿ ಬೆಳ್ಳಂಬೆಳಗ್ಗೆ ಭೀಕರ ರಸ್ತೆ ಅಪಘಾತ ನಡೆದಿದೆ. ಭೀಕರ ರಸ್ತೆ ಅಪಘಾತದಲ್ಲಿ 13 ಹೆಚ್ಚು ಜನ ದುರ್ಮರಣಕ್ಕೀಡಾಗಿದ್ದಾರೆ. ಕುಣಿಗಲ್ ತಾಲೂಕಿನ ಬ್ಯಾಲದ ಕೆರೆ ಬಳಿ ಈ ಒಂದು ಕಾರು ಅಪಘಾತ ನಡೆದಿದೆ. ಬ್ಯಾಲದ ಕೆರೆ ಬಳಿ ಬೆಂಗಳೂರಿನಿಂದ ಹಾಸನಕ್ಕೆ ಹೋಗ್ತಾ ಇದ್ದಂಥ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದು ಹಾಸನ ಕಡೆಯಿಂದ ಬರ್ತಾ ಇದ್ದಂಥ ಟವೇರಾ ಕಾರಿಗೆ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಮಕ್ಕಳು ಸೇರಿದಂತೆ 13 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಎರಡೂ ಕಾರುಗಳು ನಜ್ಜುಗುಜ್ಜಾಗಿದೆ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಟವೇರಾ ಕಾರು ಧರ್ಮಸ್ಥಳದಿಂದ ವಾಪಸ್ ಆಗ್ತಾ ಇದ್ದಂಥ ವೇಳೆ ಈ ಒಂದು ದುರ್ಘಟನೆ ನಡೆದಿದೆ. ಟವೇರಾ ಕಾರ್ನಲ್ಲಿದ್ದವರು ತಮಿಳುನಾಡು ಮೂಲದವರು, ಇನ್ನು ಬೆಂಗಳೂರಿನಿಂದ ಹೋಗ್ತಿದ್ದವರು ಬೆಂಗಳೂರು ಮೂಲದವರು ಅಂತ ತಿಳಿದು ಬಂದಿದೆ. ಮೃತದೇಹಗಳನ್ನು ಕುಣಿಗಲ್ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದೆ. ಅಮೃತೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ರಾಜ್ಯ ಸರ್ಕಾರದ ಬಹುನಿರೀಕ್ಷಿತ ಬಜೆಟ್ ಅನ್ನು ಯಡಿಯೂರಪ್ಪ ಮಂಡಿಸಿದ್ದಾರೆ. ಸಿಎಂ ಬಿಎಸ್ವೈ ಮಂಡಿಸಿದ ಬಜೆಟ್ ಗಾತ್ರ ಬರೋಬ್ಬರಿ 238,000 ಕೋಟಿ ರೂಪಾಯಿ. ಹಿಂದೆಂದೂ ಕಂಡರಿಯದ ಆರ್ಥಿಕ ಸಂಕಷ್ಟದ ನಡುವೆನೇ ಬಜೆಟ್ ಮಂಡಿಸಿರುವಂತಹ ಬಿಎಸ್ವೈ ಕೃಷಿ ಕ್ಷೇತ್ರಕ್ಕೆ ಆದ್ಯತೆಯನ್ನು ನೀಡಿದ್ದು ರೈತರ ಪ್ರಗತಿಗಾಗಿ ಸಂಚಾರಿ ಕೃಷಿ, ಹೆಲ್ತ್ ಕ್ಲಿನಿಕ್, ಪೊಲೀಸರಿಗೆ ಗೃಹಭಾಗ್ಯ, ಮಹಿಳಾ ಮೀನುಗಾರರಿಗೆ ದ್ವಿಚಕ್ರ ವಾಹನ ಯೋಜನೆ, ಶಿಕ್ಷಣಕ್ಕೆ ಹೆಚ್ಚು ಅನುದಾನ ಸೇರಿದಂತೆ ರಾಜ್ಯದ ಜನರಿಗೆ ಸಿಹಿ ಕಹಿ ಎರಡು ಸುದ್ದಿಯನ್ನು ನೀಡಿದ್ದಾರೆ. ಎತ್ತಿನಹೊಳೆ ಯೋಜನೆಗೆ ಸಿಎಂ ಬಿಎಸ್ವೈ ಬಜೆಟ್ನಲ್ಲಿ 1,500 ಕೋಟಿ ರೂಪಾಯಿ ಮೀಸಲಿಸಿದ್ದಾರೆ. ಇದು ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷರ ಕೋಪಕ್ಕೆ ಗುರಿಯಾಗಿದೆಯಂತೆ. ಎತ್ತಿನಹೊಳೆ ಯೋಜನೆಗೆ ಈ ಮೊದಲಿನಿಂದಲೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ ವಿರೋಧಿಸಿಕೊಂಡು ಬಂದಿದ್ದರು. ಅಲ್ಲದೆ ಇದು ಕರಾವಳಿಗೆ ಮಾರಕವಾಗುವಂಥ ಯೋಜನೆ ಕೈಬಿಡುವಂತೆ ಮಂಗಳೂರಿನಲ್ಲಿ ಬೃಹತ್ ಹೋರಾಟವನ್ನು ನಡೆಸಲಾಗಿತ್ತು. ನೇತ್ರಾವತಿ ನದಿ ನೀರು ಬದಲು ಲಿಂಗನಮಕ್ಕಿಯಿಂದ ನೀರು ತರಲಿ, ಚಿಕ್ಕಬಳ್ಳಾಪುರ ಕೋಲಾರ ಜನರಿಗೆ ನೀರು ಕೊಡಲಿ ಅಂತ ಹೇಳಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ಅದು ಬಿಟ್ಟು ಇಲ್ಲಿನ ನೀರನ್ನು ತೆಗೆದುಕೊಂಡು ಹೋಗೋದು ಸರಿನಾ ಅಂತ ದೊಡ್ಡ ಮಟ್ಟದಲ್ಲಿ ಕಟೀಲ್ ಪ್ರತಿಭಟನೆಯನ್ನು ನಡೆಸಿದ್ರು. ಇದೀಗ ಕಟೀಲ್ ವಿರೋಧ ಮಾಡಿದಂಥ ಯೋಜನೆಗೆ 1,500 ಕೋಟಿ ರೂಪಾಯಿ ಹಣವನ್ನು ಮೀಸಲಿಸಲಾಗಿದೆ. ತಮ್ಮ ಪಕ್ಷದ ರಾಜ್ಯಾಧ್ಯಕ್ಷನ ಮಾತನ್ನ ಪಕ್ಕಕ್ಕಿಟ್ಟು ಕೋಲಾರ ಭಾಗದ ಜನರಿಗೆ, ಚಿಕ್ಕಬಳ್ಳಾಪುರ ಜನ ಹಾಗೆ ಹಾಸನ ತುಮಕೂರು ಈ ಭಾಗದ ಜನರಿಗೆ ನೀರನ್ನು ಕಲ್ಪಿಸಲಿಕ್ಕೆ ಪಣವನ್ನು ತೊಟ್ಟಿದ್ದಾರೆ ಬಿಎಸ್ವೈ. ಇನ್ನು ಬಿಎಸ್ವೈ ಬಜೆಟ್ಗೆ ಬಿಜೆಪಿಯಲ್ಲೇ ಅಸಮಾಧಾನ ಎದ್ದಿದೆಯಂತೆ. ಯಡಿಯೂರಪ್ಪ ಸಂಪುಟದ ಹಿರಿಯ ಸಚಿವರು ಬಜೆಟ್ ಬಗ್ಗೆ ಅಸಮಾಧಾನಗೊಂಡಿದ್ದಾರಂತೆ. ಸಚಿವರಾದಂಥ ಜಗದೀಶ್ ಶೆಟ್ಟರ್, ಈಶ್ವರಪ್ಪ, ಎಸ್ ಟಿ ಸೋಮಶೇಖರ್, ಆರ್ ಅಶೋಕ್ ಹಾಗೂ ಡಿ ಸಿ ಎಂ ಗೋವಿಂದ ಕಾರಜೋಳ ಸೇರಿದಂತೆ ಕೆಲವರು ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಂತೆ. ಬಜೆಟ್ ಸಿದ್ಧತಾ ಸಭೆಯಲ್ಲಿ ಇಲಾಖೆ ಹಾಗೂ ಹೊಸ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಆಗಿತ್ತು. ಆದರೆ ಬಜೆಟ್ನಲ್ಲಿ ಇಲಾಖೆ ಸಂಬಂಧ ಯಾವುದೇ ಯೋಜನೆಗಳಿಲ್ಲ ಅಂತ ಅಸಮಾಧಾನಗೊಂಡಿದ್ದಾರಂತೆ. ಬೇಸಿಗೆಯ ಸುಡು ಬಿಸಿಲು ಸಾರ್ವಜನಿಕರು ತಂಪು ಪಾನೀಯಗಳತ್ತ ಮುಖ ಮಾಡುವಂತೆ ಮಾಡಿದೆ. ವಿಧಾನಸೌಧದಲ್ಲಿ ನೀರಾಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ. ನಿನ್ನೆ ಬಜೆಟ್ ಮಂಡನೆ ಬಳಿಕ ಎಲ್ಲರೂ ನೀರಾ ಕುಡಿದಿದ್ದಾರೆ. ಹಾಪ್ಕಾಮ್ಸ್ನ ಮಳಿಗೆಯನ್ನು ಸದನ ಹಿನ್ನೆಲೆಯಲ್ಲಿ ನೂತನವಾಗಿ ಓಪನ್ ಮಾಡಲಾಗಿತ್ತು. ಈ ವೇಳೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಸಚಿವರಾದಂಥ ಜಗದೀಶ್ ಶೆಟ್ಟರ್, ಡಾಕ್ಟರ್ ಕೆ ಸುಧಾಕರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವರು ನೀರಾವನ್ನು ಕುಡಿದರು. ತೆಂಗು ಅಭಿವೃದ್ಧಿ ಮಂಡಳಿಯು ಉಚಿತವಾಗಿ ನೀರಾವನ್ನು ವಿತರಣೆ ಮಾಡಿತ್ತು. ಬಜೆಟ್ ಮಂಡನೆ ಬೆನ್ನಲ್ಲೇ ಸಿಎಂ ಯಡಿಯೂರಪ್ಪ ದೆಹಲಿಗೆ ಹೋಗ್ತಿದ್ದಾರೆ. ಇಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಪುತ್ರನ ವಿವಾಹ ಕಾರ್ಯ ನೆರವೇರಿದೆ. ಈ ಹಿನ್ನೆಲೆಯಲ್ಲಿ ಮದುವೆಯಲ್ಲಿ ಭಾಗಿಯಾಗಲಿಕ್ಕೆ ಸಿಎಂ ಬಿಎಸ್ವೈ ಬೆಳಗ್ಗೆ 10:30 ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ದೆಹಲಿಗೆ ತೆರಳಿದ್ದಾರೆ. ಇನ್ನು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮತ್ತೊಂದು ಸುತ್ತಿನ ಸಂಪುಟ ವಿಸ್ತರಣೆ ಬಗ್ಗೆ ಬಿಎಸ್ವೈ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆಯಂತೆ. ಇಂದಿನಿಂದ ಅಧಿವೇಶನದಲ್ಲಿ ಬಜೆಟ್ ಮೇಲೆ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ. ಆದರೆ ಕಾಂಗ್ರೆಸ್ನ ಜೆಡಿಎಸ್ ಸದಸ್ಯರು ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವಹೇಳನಕಾರಿ ಹೇಳಿಕೆಗೆ ಬೇಷರತ್ ಕ್ಷಮೆಯಾಚನೆಗೆ ಪಟ್ಟುವನ್ನು ಹಿಡಿದಿದೆ. ಒಂದು ವೇಳೆ ಯತ್ನಾಳ್ ಕ್ಷಮೆ ಕೇಳದೆ ಇದ್ರೆ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದು ಮತ್ತೆ ಸದನದಲ್ಲಿ ಪ್ರತಿಭಟನೆ ನಡೆಸುವಂತ ಸಾಧ್ಯತೆ ಇದೆ. ಇನ್ನು ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಯತ್ನಾಳ್ ಬಗ್ಗೆ ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಡ್ತಾರಾ ಇಲ್ವಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪತನಗೊಳಿಸಲಿಕ್ಕೆ ಬಿಜೆಪಿ ಆಪರೇಷನ್ ಕಮಲಕ್ಕೆ ಕೈ ಹಾಕಿದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನ 3 ಶಾಸಕರಿಗೆ ಬಿಜೆಪಿ ಗಾಳ ಹಾಕಿದ್ದು ಅವರನ್ನು ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿರುವಂತಹ ವೋಕ್ವುಡ್ ಹೋಟೆಲ್ನಲ್ಲಿ ಇರಿಸಲಾಗಿದೆ. ಕಾಂಗ್ರೆಸ್ ಶಾಸಕರಾದಂಥ ಬಿಸಾಬುಲಾಲ್, ಹರ್ದೀಪ್ ಸಿಂಗ್, ರಘುರಾಜ್ ಬೆಂಗಳೂರಲ್ಲಿ ಬಿಡಾರವನ್ನು ಹೂಡಿದ್ದಾರೆ. ಜೊತೆಗೆ ಪಕ್ಷೇತರ ಶಾಸಕ ಸುರೇಂದ್ರ ಸಿಂಗ್ ಕೂಡ ಇದ್ದಾರೆ. ಇದರ ನಡುವೆ ಕಾಂಗ್ರೆಸ್ನ ಶಾಸಕ ಹರ್ದೀಪ್ ಸಿಂಗ್ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ಸ್ಪೀಕರ್ಗೆ ರಾಜೀನಾಮೆ ಪತ್ರವನ್ನು ರವಾನಿಸಿದ್ದಾರೆ. ಎರಡನೇ ಬಾರಿ ಆಯ್ಕೆಯಾದರೂ ಕೂಡ ಪಕ್ಷದಲ್ಲಿ ಕಡೆಗಣಿಸಲಾಗ್ತಾ ಇದೆ. ಪ್ರತಿಯೊಬ್ಬ ಸಚಿವರು ತಾವು ಭ್ರಷ್ಟಾಚಾರದ ಭಾಗವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ.
ಭಾರತದಲ್ಲಿ ಹೆಮ್ಮಾರಿ ಕೊರೋನಾ ವೈರಸ್ ಜನರಲ್ಲಿ ಆತಂಕವನ್ನ ಭಯವನ್ನ ಹುಟ್ಟಿಸಿದೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ ನಿವಾಸಿಯೊಬ್ಬರಿಗೆ ಕೋವಿಡ್ 19 ಸೋಂಕು ತಗುಲಿರುವುದು ದೃಢಪಟ್ಟಿದೆ. ಇದರೊಂದಿಗೆ ಭಾರತದಲ್ಲಿ ಸೋಂಕು ಪೀಡಿತರ ಸಂಖ್ಯೆ 30ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಸೋಂಕು ದೃಢಪಟ್ಟಿರುವಂತಹ 30 ಪ್ರಕರಣಗಳಲ್ಲಿ 16 ಮಂದಿ ಇಟಲಿ ಪ್ರವಾಸಿಗರು ಸೇರಿದ್ದಾರೆ. ಚಿಕಿತ್ಸೆ ಪಡೆದು ಆಸ್ಪತ್ರೆಯಿಂದ ಬಿಡುಗಡೆಗೊಂಡಿರುವಂತಹ ಕೇರಳದ 3 ಪ್ರಕರಣಗಳು ಇದರಲ್ಲಿ ಸೇರಿವೆ. ಮುಂಜಾಗ್ರತಾ ಕ್ರಮಗಳ ಜಾರಿಗೆ ಜಿಲ್ಲಾ ಹಂತದಲ್ಲಿ ಕ್ಷಿಪ್ರ ಕಾರ್ಯಪಡೆಗಳನ್ನು ರಚಿಸಬೇಕು ಅಂತ ರಾಜ್ಯಗಳಿಗೆ ಕೇಂದ್ರ ಸರ್ಕಾರವು ಸೂಚನೆಯನ್ನು ನೀಡಿದೆ. ಇನ್ನು ರಾಜ್ಯದಲ್ಲೂ ಕೊರೋನಾ ಸೋಂಕು ತಗುಲಿರುವಂತಹ ಪ್ರಕರಣಗಳು ಕಾಣಿಸಿಕೊಂಡಿದ್ದು ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಎಲ್ಲ ಜಿಲ್ಲಾಸ್ಪತ್ರೆಗಳಿಗೆ ಖಡಕ್ ಸೂಚನೆಯನ್ನು ನೀಡಲಾಗಿದೆ. ರಾಷ್ಟ್ರದ ರಾಜಧಾನಿ ದೆಹಲಿ ಮಾರಕ ಕೊರೋನಾ ವೈರಸ್ಗೆ ಬೆದರಿದೆ. ದೆಹಲಿಯ ಹಲವು ಜನರಲ್ಲಿ ಕೊರೋನಾ ಮಾದರಿ ಸೋಂಕಿನ ಲಕ್ಷಣ ಕಾಣಿಸಿರುವುದರಿಂದ ಸರ್ಕಾರ ಹಲವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದೆ. ದೆಹಲಿಯ ಎಲ್ಲಾ ಪ್ರಾಥಮಿಕ ಶಾಲೆಗಳನ್ನು 31ರವರೆಗೆ ಮುಚ್ಚಲಿಕ್ಕೆ ನಿರ್ಧರಿಸಲಾಗಿದೆ. ಈ ಹಿಂದೆ ದೆಹಲಿಯ 2 ಶಾಲೆಯ ವಿದ್ಯಾರ್ಥಿಗಳ ಪೋಷಕರಲ್ಲಿ ಕೊರೋನಾ ವೈರಸ್ ಸೋಂಕು ತಗುಲಿರುವುದು ದೃಢಪಟ್ಟಿತ್ತು. ಆ ಬಳಿಕ ಆ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಒಳಪಡಿಸಿ ಎಲ್ಲರನ್ನ ಪ್ರತ್ಯೇಕವಾಗಿ ಇರಿಸಲಾಗಿತ್ತು. ಅನಿರ್ದಿಷ್ಟ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿತ್ತು. ಈ ಸಂಬಂಧ ಮಾತನಾಡಿದಂತ ಸಿಎಂ ಅರವಿಂದ್ ಕೇಜ್ರಿವಾಲ್, ಕೊರೋನಾ ವೈರಸ್ ತಡೆಗೆ ಎಲ್ಲಾ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ, ಎಲ್ಲಾ ಶಾಲೆಗಳಿಗೂ ರಜೆ ನೀಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಆದರೆ ವೈರಸ್ ಹರಡುವಿಕೆ ಭಯದಿಂದ ಇದೀಗ ಶಿಕ್ಷಣ ಸಚಿವ ಮನೀಷ್ ಸಿಸೋಡಿಯಾ ದೆಹಲಿಯ ಎಲ್ಲಾ ಶಾಲೆಗಳಿಗೆ 31ರವರೆಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಕೊರೋನಾ ಸೋಂಕು ಪತ್ತೆಯಾಗಿಲ್ಲ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಇಲ್ಲಿಯವರೆಗೂ ಕೊರೋನಾ ವೈರಸ್ 695 ಶಂಕಿತ ರೋಗಿಗಳ ತಪಾಸಣೆ ಆಗಿದೆ. ಯಾರೇ ವಿದೇಶದಿಂದ ಬಂದರೂ ಕೂಡ ತಪಾಸಣೆ ಮಾಡ್ತಾ ಇದ್ದೇವೆ. 28 ದಿನಗಳ ಕಾಲ ನಿಗಾ ಇಟ್ಟಿದ್ದ 225 ಜನ ಅವಧಿ ಮುಗಿದಿದೆ. ಮನೆಯಲ್ಲಿಟ್ಟು 53 ಜನರ ಮೇಲೆ ನಿಗಾ ಇಡಲಾಗಿದೆ. ರಕ್ತ ಪರೀಕ್ಷೆಗೊಳಪಡಿಸಿರುವುದು 321 ಜನರಲ್ಲಿ 273 ನೆಗೆಟಿವ್ ಬಂದಿದೆ ಅಂತ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿದರು. ಕೊರೋನಾ ವೈರಸ್ ಬಗ್ಗೆ 104 ಸಹಾಯವಾಣಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಅಂತ ಹೇಳಿದರು. ಇನ್ನು ಮಾಸ್ಕ್ಗಳಿಗೆ ಹೆಚ್ಚಿನ ಹಣ ಪಡೆದರೆ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು. ಬಳ್ಳಾರಿಯಲ್ಲಿ ಮಾತನಾಡಿದಂಥ ಆರೋಗ್ಯ ಸಚಿವ ಶ್ರೀರಾಮುಲು, ಕೊರೋನಾ ಬಗ್ಗೆ ಯಾವುದೇ ಭಯ ಬೇಡ, ಕಡಿಮೆ ತಾಪಮಾನವಿರುವಂಥ ಪ್ರದೇಶಗಳಲ್ಲಿ ಸೋಂಕು ಹರಡುವಂಥ ಸಾಧ್ಯತೆ ಇದೆ, ಭಯ ಬೇಡ, ನಮ್ಮ ರಾಜ್ಯದಲ್ಲಿ ಕೊರೋನಾ ಸೋಂಕು ಯಾರಿಗೂ ತಗುಲಿಲ್ಲ ಅಂತ ಹೇಳಿದರು. ಇಲ್ಲಿವರೆಗೂ ಕೂಡ 695 ಜನರು ಶಂಕೆ ಇದ್ದಂಥವರು ನಿನ್ನೆಯಿಂದ ಈಗಾಗಲೇ, ನಾವು ಯಾರೇ ವಿದೇಶದಿಂದ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದರೆ ಅವರ ತಪಾಸಣೆಯನ್ನು ಮಾಡ್ತಾ ಇದ್ದೀವಿ. 225 ಜನರು ಇದುವರೆಗೂ ಕೂಡ ನಾವು 28 ದಿವಸಗಳು ಮುಗಿದಿದೆ. ಬಳ್ಳಾರಿಯಲ್ಲಿ ಮಾತನಾಡಿದಂತ ಸಚಿವ ಶ್ರೀರಾಮುಲು, ಕೊರೋನಾ ಬಗ್ಗೆ ಯಾವುದೇ ಭಯ ಬೇಡ, ಮದುವೆಯಲ್ಲಿ ಬ್ಯುಸಿ ಇದ್ದ ಕಾರಣ ಪ್ರತಿದಿನ ಸಮರ್ಪಕವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ಆಗಿಲ್ಲ, ಇನ್ನು ಮುಂದೆ ಪ್ರತಿದಿನ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದರು. ಅಲ್ಲದೆ ನಮ್ಮ ರಾಜ್ಯದಲ್ಲಿ ಕೊರೋನಾ ಸೋಂಕು ತಗುಲಿಲ್ಲ, ಯಾವುದೇ ಭಯ ಬೇಡ ಅಂತ ಹೇಳಿದರು. ಈ ಕೊರೋನಾ ವೈರಸ್ ಬಗ್ಗೆ ನಾನು ಯಾವುದೇ ರೀತಿಯಲ್ಲಿ ಕೂಡ ಜನರನ್ನ ಆತಂಕದಿಂದ ಮುಕ್ತರಾಗಬೇಕು, ಯಾಕಂದರೆ ಅಲ್ಲಿ ಜಾಸ್ತಿ ಬಿಸಿಲು ಪ್ರದೇಶ ಇರುತ್ತೋ ಆ ವೈರಸ್ ಅದು ಶ್ರದ್ಧೆ ಸತ್ತೋಗುತ್ತೆ. ಹಂಗಾಗಿ ಇವತ್ತು ಮೈಸೂರಿನಲ್ಲಿ ಬಿಜೆಪಿ ಮುಖಂಡರೊಬ್ಬರ ಭೀಕರ ಕೊಲೆಯಾಗಿದೆ. ಮೈಸೂರಿನ ಕುವೆಂಪು ನಗರದ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಎಸ್ ಆನಂದ್ ಅನ್ನೋರ ಕೊಲೆಯಾಗಿದೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕಗ್ಗೋಲೆ ಕೊಲೆ ಮಾಡಲಾಗಿದೆ. ಎಸ್ ಆನಂದ್ ಬಿಜೆಪಿ ಸ್ಲಮ್ ಮೋರ್ಚಾದ ಉಪಾಧ್ಯಕ್ಷರಾಗಿದ್ದರು. ಕುವೆಂಪು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕೊಲೆಗಾರರಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಹಿಂದೆ ಮೈತ್ರಿ ಸರ್ಕಾರವಿದ್ದಾಗ ಕುಮಾರಸ್ವಾಮಿ ರಾಮನಗರ ಚನ್ನಪಟ್ಟಣ ನನ್ನ ಎರಡು ಕಣ್ಣುಗಳು ಇದ್ದಂತೆ ಅಂತ ಹೇಳಿದರು. ರಾಮನಗರ ಚನ್ನಪಟ್ಟಣ ಎರಡೂ ನಗರಗಳು ಅವಳಿ ನಗರವಾಗಿ ಬೆಳೆಸಲಿಕ್ಕೆ ಶ್ರಮಿಸಿದರು. ಆದರೆ ಈಗ ಕುಮಾರಸ್ವಾಮಿ ಮುಂದಿನ ಚುನಾವಣೆಯಲ್ಲೂ ಕೂಡ ಚನ್ನಪಟ್ಟಣದಿಂದಲೇ ಸ್ಪರ್ಧಿಸಲಿಕ್ಕೆ ನಿರ್ಧರಿಸಿದ್ದಾರಂತೆ. ಚನ್ನಪಟ್ಟಣದಿಂದಲೇ ಗೆದ್ದು ಮತ್ತೆ ಸಿಎಂ ಆಗುವಂಥ ನಂಬಿಕೆಯನ್ನು ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ದಾರೆ. ಚನ್ನಪಟ್ಟಣದಲ್ಲಿ ಮಾತನಾಡಿದಂಥ ಕುಮಾರಸ್ವಾಮಿ, ಚನ್ನಪಟ್ಟಣ ಕ್ಷೇತ್ರವನ್ನು ಬದಲಾವಣೆ ಮಾಡುವಂಥ ಪ್ರಶ್ನೆ ಇಲ್ಲ. ಚನ್ನಪಟ್ಟಣ ಜನತೆ ಪ್ರೀತಿಯಿಂದ ನನ್ನನ್ನು ಶಾಸಕನನ್ನಾಗಿ ಮಾಡಿದ್ದಾರೆ. ರಾಮನಗರ ಚನ್ನಪಟ್ಟಣ ನನ್ನ ಎರಡು ಕಣ್ಣುಗಳು ಅಂತ ಎಚ್ ಡಿ ಕೆ ಪುನರುಚ್ಚರಿಸಿದರು. ಬಲವಂತಾಗಿ ತಂದು ಇಲ್ಲಿ ಶಾಸಕನ ಮಾಡ್ಕೊಂಡಿದ್ದಾರೆ. ಈ ಕ್ಷೇತ್ರವನ್ನು ನಾನು ಬದಲಾವಣೆ ಮಾಡತಕ್ಕಂಥ ಪ್ರಶ್ನೆ, ರಾಮನಗರ ಚನ್ನಪಟ್ಟಣ ಎರಡೂ ನನಗೆ ಕಣ್ಣುಗಳು ಅಂತಕ್ಕಂಥ ಮಾತಾಡಿದ್ದೇನೆ. ಈ ಜಿಲ್ಲೆಯಿಂದಲೇ ಮತ್ತೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಬರುತ್ತೆ ಅನ್ನೋದು ನನ್ನ ನಂಬಿಕೆ.
ಮಾಜಿ ಶಾಸಕ ಸಿಪಿ ಯೋಗೀಶ್ವರ್ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಸಿಪಿ ಯೋಗೀಶ್ವರ್ ಬಿಜೆಪಿ ಸರ್ಕಾರವನ್ನು ಕೆಡವಲಿಕ್ಕೆ ಪ್ಲಾನ್ ಅನ್ನು ಮಾಡುತ್ತಿದ್ದಾರೆ. ಉದ್ಯಮಿ ಉದಯ್ ಗೌಡನನ್ನು ಮುಂದಿಟ್ಟುಕೊಂಡು ಪ್ಲಾನ್ ನಡೀತಿದೆ ಅಂತ ಎಚ್ ಡಿ ಕುಮಾರಸ್ವಾಮಿ ಬಾಂಬ್ ಅನ್ನು ಸಿಡಿಸಿದ್ರು. ಉದಯ್ ಬೆಂಗಳೂರಿನಲ್ಲಿ ಇಸ್ಪೀಟ್ ದಂಧೆಯನ್ನು ನಡೆಸ್ತಾ ಇದ್ದಾನೆ, ನನ್ನ ಸರ್ಕಾರದಲ್ಲಿ ಅದನ್ನೆಲ್ಲ ಟೈಟ್ ಮಾಡಿದೆ, ಅದಕ್ಕಾಗಿ ಇವರೆಲ್ಲ ಸೇರಿ ಹಣ ಹಾಕಿ ನನ್ನ ಸರ್ಕಾರವನ್ನು ತೆಗೆದ್ರು, ಈಗ ಈ ಕ್ಷೇತ್ರದ ಮಾಜಿ ಶಾಸಕನ ಜೊತೆಗೆ ಸೇರಿ ಬಿಜೆಪಿ ಸರ್ಕಾರವನ್ನು ತೆಗಿಲಿಕ್ಕೆ ಹೊರಟಿದ್ದಾರೆ ಅಂತ ಎಚ್ ಡಿ ಕೆ ಆರೋಪಿಸಿದ್ರು. ಅಲ್ಲದೆ ಮಂತ್ರಿ ಆಗ್ತೀನಿ ಅಂತ ಮಂಡ್ಯದವರಿಗೆ ಬ್ಯಾನರ್ಸ್ ಅನ್ನು ಹಾಕಿದ್ರು, ಆದರೆ ಯಡಿಯೂರಪ್ಪನವರು ಸಚಿವ ಸ್ಥಾನವನ್ನು ನೀಡಲಿಲ್ಲ, ಹೀಗಾಗಿ ಯೋಗೇಶ್ವರ್ ಸರ್ಕಾರವನ್ನು ಕೆಡವಲಿಕ್ಕೆ ಪ್ಲಾನ್ ಅನ್ನು ಮಾಡ್ತಿದ್ದಾರೆ ಅಂತ ಹೇಳಿದರು. ಇವತ್ತು ನನ್ನ ಸರ್ಕಾರ ತೆಗೆಯಬೇಕಾದ್ರೆ ಏನೇನು ನಡೀತು, ಪಾಪ ಎಷ್ಟೆಷ್ಟು ಕಷ್ಟ ಪಟ್ರು, ಅವ್ರು ಯಾರ ಉದಯಗೌಡ ಅಂತ ಹೇಳಿ ಮಂಡ್ಯ ಕಡೆನೂ ಎಲ್ಲ ಬಂದಿಲ್ಲ, ಅಲ್ಲಿ ಬೆಂಗಳೂರಿನಲ್ಲಿ ಅವೆಂತವ ಕ್ಲಬ್ಗಳು ಏನೋ ನಡೆಸ್ತಾನೆ. ಇವತ್ತು ಈ ಪಿ ಎಸ್ ವೈ ಸರ್ಕಾರ ಅಸ್ಥಿರಗೊಳಿಸಲು ಸಿಪಿವೈ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಮಂತ್ರಿ ಮಾಲ್ ಮಂತ್ರಿ ಅಪಾರ್ಟ್ಮೆಂಟ್ ವಿರುದ್ಧ ಸರ್ಕಾರಿ ಜಾಗ ಒತ್ತುವರಿ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಈ ಕುರಿತು ಸರ್ವೆ ನಡೆಸಿದಂತ ಬಿಬಿಎಂಪಿ ಅಧಿಕಾರಿಗಳು ಮಂತ್ರಿ ಡೆವಲಪರ್ಸ್ ಒತ್ತುವರಿ ಮಾಡಿರುವಂತಹ ಸರ್ಕಾರಿ ಜಾಗವನ್ನು ಪತ್ತೆ ಮಾಡಿದ್ದಾರೆ. ಒಟ್ಟು 4.28 ಎಕರೆ ಒತ್ತುವರಿ ಮಾಡಿರುವುದು ಸಾಬೀತಾಗಿದೆಯಂತೆ. ಕಂದಾಯ ಇಲಾಖೆ ನಡೆಸಿದಂತ ಸರ್ವೆ ವರದಿಯನ್ನು ಕಮಿಷನರ್ಗೆ ಬಿಬಿಎಂಪಿ ಸಲ್ಲಿಸಲಾಗಿದೆ. ಶೀಘ್ರ ಮಂತ್ರಿ ಡೆವಲಪರ್ಸ್ ಮತ್ತು ಅಪಾರ್ಟ್ಮೆಂಟ್ ಒತ್ತುವರಿ ಜಾಗ ವಶಕ್ಕೆ ಪಡೆಯಲಿಕ್ಕೆ ಬಿಬಿಎಂಪಿ ಮುಂದಾಗಲಿದೆ. ಹೀಗಾಗಿ ಮಂತ್ರಿ ಮಾಲ್ ಮತ್ತು ಮಂತ್ರಿ ಗ್ರೀನ್ ಅಪಾರ್ಟ್ಮೆಂಟ್ಗೆ ಕಂಟಕ ಎದುರಾಗಿದೆ. ಮೂರು ಸಲ ಗಲ್ಲು ಶಿಕ್ಷೆಗೆ ಮುಹೂರ್ತ ಫಿಕ್ಸ್ ಆದರೂ ಬಚಾವಾಗಿದ್ದ ನಿರ್ಭಯಾ ಅತ್ಯಾಚಾರಿಗಳಿಗೆ 4ನೇ ಬಾರಿ ಮುಹೂರ್ತ ಫಿಕ್ಸ್ ಆಗಿದೆ. ನಿರ್ಭಯಾ ಹಂತಕರನ್ನು March 20 ಗಲ್ಲಿಗೇರಿಸಿ ಅಂತ ದೆಹಲಿ ಪಟಿಯಾಲ ಹೌಸ್ ಕೋರ್ಟ್ ಸೂಚನೆಯನ್ನು ನೀಡಿದೆ. ಇದೇ March 20 ನಾಲ್ವರು ನಿರ್ಭಯಾ ಅತ್ಯಾಚಾರಿಗಳು ಮತ್ತು ಕೊಲೆಗೈದಂಥ ಅಪರಾಧಿಗಳನ್ನು ಗಲ್ಲಿಗೇರಿಸಬೇಕು, ಬೆಳ್ಳಂಬೆಳಗ್ಗೆ 5:30 ನೇಣು ಹಾಕಿ ಅಂತ ದೆಹಲಿ ಪಟಿಯಾಲ ಹೌಸ್ ನ್ಯಾಯಾಧೀಶರು ತೀರ್ಪನ್ನು ಬರೆದಿದ್ದಾರೆ. ಇದಕ್ಕೆ ನಿರ್ಭಯಾ ಪೋಷಕರು ಖುಷಿಪಟ್ಟರು, ಜೊತೆಗೆ ಮತ್ತೆ ಅವಕಾಶ ಕೊಡಬೇಡಿ ಅಂತ ಮನವಿಯನ್ನು ಇಟ್ಟರು. ಆದರೆ ಈ ಆದೇಶ ಬಂದ ಬಳಿಕ ಅಪರಾಧಿಗಳ ಪರ ವಕೀಲರು ಮತ್ತೆ ಹೊಸ ವರ್ಷೆಯನ್ನು ತೆಗೆದಿದ್ದಾರೆ. ಕಾನೂನಿನಲ್ಲಿ ಇನ್ನೂ ನಮಗೆ ಅವಕಾಶ ಇದೆ ಅಂತ ನಾಲ್ವರು ಅಪರಾಧಿಗಳ ಪರ ವಕೀಲರು ಹೇಳ್ತಿದ್ದಾರೆ. ಅಲ್ಲದೆ ನನಗೆ ಜೀವ ಬೆದರಿಕೆ ಇದೆ ಅಂತಲೂ ಕೂಡ ಹೇಳಿದ್ದಾರೆ. ಕೆಟ್ಟ ಸಾಲದಿಂದಾಗಿ ಆರ್ಥಿಕ ಸಂಕಷ್ಟಕ್ಕೆ ಈಡಾಗಿರುವಂತಹ ಯೆಸ್ ಬ್ಯಾಂಕ್ ಆಡಳಿತ ಮಂಡಳಿಯನ್ನು RBI ತನ್ನ ಸುಪರ್ದಿಗೆ ಪಡೆದುಕೊಂಡಿದೆ ಮತ್ತು ಬ್ಯಾಂಕ್ ಗ್ರಾಹಕರು ಪ್ರತಿ ಖಾತೆಯಿಂದ 50,000 ಮಾತ್ರ ಹಣವನ್ನು ಹಿಂಪಡೆಯಲಿಕ್ಕೆ ಗರಿಷ್ಠ ಮಿತಿಯನ್ನು ವಿಧಿಸಿದೆ. ಮುಂದಿನ ಆದೇಶ ನೀಡುವವರೆಗೂ ಇದು ಜಾರಿಯಲ್ಲಿ ಇರಲಿದೆ. ನಿನ್ನೆ ಈ ಆದೇಶ ಹೊರಡಿಸಿರುವಂತಹ RBI ಯೆಸ್ ಬ್ಯಾಂಕ್ನ ಎಲ್ಲ ಕಾರ್ಯಚಟುವಟಿಕೆಗಳ ಪ್ರಾರಂಭ ಅಥವಾ ಮುಂದುವರಿಕೆ ಮೇಲೆ ತಡೆಯಾಜ್ಞೆಯನ್ನು ನೀಡಿದೆ. ಈ ಸಂಬಂಧ ಪ್ರಕಟಣೆ ಬಿಡುಗಡೆ ಮಾಡಿರುವಂತಹ RBI ಯೆಸ್ ಬ್ಯಾಂಕ್ ಮಂಡಳಿಯನ್ನು ತತ್ಕ್ಷಣದಿಂದ ಜಾರಿಗೆ ಬರುವಂತೆ ವಶಕ್ಕೆ ಪಡೆಯಲಾಗಿದೆ ಮತ್ತು SBIನ ಮಾಜಿ CEO ಪ್ರಶಾಂತ್ ಕುಮಾರ್ ಅವರನ್ನು ಆಡಳಿತಗಾರರನ್ನಾಗಿ ನೇಮಿಸಲಾಗಿದೆ ಅಂತ ತಿಳಿಸಿದೆ. ಸಂಸದರ ಆದರ್ಶ ಗ್ರಾಮ ಯೋಜನೆ ಹಳ್ಳ ಹಿಡಿದಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಸಂಸದರ ಆದರ್ಶ ಗ್ರಾಮ ಯೋಜನೆಗೆ 2 ಗ್ರಾಮ ಆಯ್ಕೆಯಾಗಿದ್ವು, ಆದರೆ ಅಭಿವೃದ್ಧಿ ಆಗಿಲ್ಲ. ಬಾಗಲಕೋಟೆ ಸಂಸದ PC ಗದ್ದಿಗೌಡರ ಚೋಳಚ ಗುಡ್ಡ ಗ್ರಾಮ ದತ್ತು ಪಡೆದಿದ್ರು. ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಮಂಗಳೂರು ಗ್ರಾಮವನ್ನು ದತ್ತು ಪಡೆದಿದ್ರು. ಸಂಸದರ ಆದರ್ಶ ಗ್ರಾಮಗಳು ಮಾದರಿಯಾಗ್ತಾವೆ ಅಂತ ಗ್ರಾಮಸ್ಥರು ಕನಸನ್ನ ಕಂಡಿದ್ರು. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿ, ಸಂಸದರ ನಿರ್ಲಕ್ಷ್ಯವು ಪಡೆದಂತಹ ಗ್ರಾಮಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ. ಸಂಸದರ ಆದರ್ಶ ಗ್ರಾಮಗಳಲ್ಲಿ ಎಲ್ಲಂದರಲ್ಲಿ ಗಲೀಜು, ಕೆಸರು, ಶೌಚಾಲಯವಿಲ್ಲ, ಕಸ ಗಬ್ಬೆದ್ದು ನಾರ್ತಾ ಇದೆ. ಸಂಸದರ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿನ ಶಾಸಕ CT ರವಿ ಯಡಿಯೂರಪ್ಪ ಸರ್ಕಾರದ ಮೊದಲ ಸಂಪುಟದಲ್ಲೇ ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ರು. ಸಚಿವಗಿರಿಗಾಗಿ ಬರೋಬ್ಬರಿ 6 ಕಳೆದಿವೆ. ಇನ್ನು ಅಲ್ಲದೆ CT ರವಿಯನ್ನು ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಲಾಗಿದೆ. ಆದರೆ ಉಸ್ತುವಾರಿ ಸಚಿವರಾಗಿ 6 ಕಳೆದರೂ ಕೂಡ ಸರ್ಕಾರಿ ಕಚೇರಿ ಮಾತ್ರ ತೆರೆಯದೇ ಇಲ್ಲ. ಉಸ್ತುವಾರಿ ಸಚಿವ CT ರವಿ ತಮ್ಮ ಅಧಿಕೃತ ಕಚೇರಿ ತೆರೆಯುವ ಮನಸ್ಸೇ ಮಾಡಿಲ್ಲ. ಮನೆಯಲ್ಲಿರುವಂತಹ ಗೃಹ ಕಚೇರಿಯನ್ನೇ ಬಳಸ್ತಾ ಇದ್ದಾರಂತೆ. ಹೀಗಾಗಿ ಜನರು ಅವರ ಬಳಿ ಸಮಸ್ಯೆಯನ್ನು ಹೇಳಿಕೊಳ್ಳಕ್ಕೆ ಹೋಗ್ತಾ ಇಲ್ವಂತೆ. ಈ ಬಗ್ಗೆ ಸಚಿವರನ್ನ ಕೇಳಿದ್ರೆ, ನಾನು ಜನರಿಗೆ ಸಿಗ್ತಾ ಇದ್ದೀನಿ, ಬೇರೆ ಜಾಗದಲ್ಲಿ ಕಚೇರಿ ತೆರೆಯೋದಕ್ಕೆ ನೋಡ್ತಾ ಇದ್ದೀನಿ ಅಂತ ಹಾರಿಕೆ ಉತ್ತರವನ್ನ ಕೊಡ್ತಾರೆ. ಉಸ್ತುವಾರಿ ಸಚಿವನಾಗಿ ಎಲ್ರಿಗೂ ಸಿಗ್ತಾ ಇದ್ದೀನಿ, ಮಾಡಿಸ್ತೀನಿ, ಬೇರೆ ಏನೋ ಜಾಗ, ಬೇರೆ ವ್ಯಕ್ತಿಗಳು ಅಲ್ಲಿ ನೋಡ್ತಾ ಇದ್ದೀನಿ, ಮಾಡಿಸ್ತೀನಿ.
ಶಬರಿಮಲೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅರ್ಜಿಗಳ ವಿಚಾರಣೆ ಬಳಿಕವಷ್ಟೇ ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಸಂಬಂಧಪಟ್ಟಂತೆ ಅರ್ಜಿಗಳ ವಿಚಾರಣೆ ನಡೆಸಲಾಗುವುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸಿಎಎ ಕುರಿತು ಅರ್ಜಿಗಳನ್ನು ತುರ್ತಾಗಿ ವಿಚಾರಣೆ ನಡೆಸಬೇಕು ಅಂತ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ಮುಖ್ಯ ನ್ಯಾಯಮೂರ್ತಿ ಎಸ್ಎ ಬೋಬ್ಡೆ ನೇತೃತ್ವದ ಪೀಠಕ್ಕೆ ಕೋರಿದರು. ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಈವರೆಗೆ ಒಂದು ಪ್ರತಿಕ್ರಿಯೆಯನ್ನು ಕೂಡ ಸಲ್ಲಿಸಿಲ್ಲ ಅಂತ ಇದೇ ವೇಳೆ ಕಪಿಲ್ ಸಿಬಲ್ ಹೇಳಿದರು. ಇದಕ್ಕೆ ಉತ್ತರಿಸಿದಂತ ಅಟಾರ್ನಿ ಜನರಲ್ ಕೆಕೆ ವೇಣುಗೋಪಾಲ್ ಕೇಂದ್ರ ಸರ್ಕಾರ ಕೆಲವೇ ದಿನಗಳಲ್ಲಿ ಅರ್ಜಿಗಳಿಗೆ ಪ್ರತಿಕ್ರಿಯೆ ಸಲ್ಲಿಸಲಿದೆ ಅಂತ ಹೇಳಿದರು. ದೆಹಲಿ ಸಿಎ ಎನ್ಆರ್ಸಿಯಲ್ಲಿ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿ ಅಂಕಿತ್ ಶರ್ಮಾ ಮೃತಪಟ್ಟಿದ್ರು. ಇದೇ ಪ್ರಕರಣದಲ್ಲಿ ಎಎಪಿ ಪಕ್ಷ ಪಾಲಿಕೆ ಸದಸ್ಯ ತಾಹಿರ್ ಹುಸೇನ್ ಅನ್ನು ದೆಹಲಿ ಪೊಲೀಸರು ಬಂಧಿಸಿದ್ದಾರೆ. ತಲೆಮರೆಸಿಕೊಂಡಿದ್ದಂತೆ ತಾಹಿರ್ ಮಂಗಳವಾರ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕಿದ್ರು. ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ. ವಾಣಿಜ್ಯ ರಾಜಧಾನಿ ಮುಂಬೈ ಮಹಾನಗರಿಯಲ್ಲಿ 2023 ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆಯಲಿದೆ. ಐಒಸಿ ಕಾರ್ಯಕಾರಿಣಿಯಲ್ಲಿ 2023 ಒಲಿಂಪಿಕ್ಸ್ ಆತಿಥ್ಯ ಭಾರತ ವಹಿಸಿಕೊಳ್ಳುವಂತೆ ಸೂಚಿಸಿದ ಬೆನ್ನಲ್ಲೇ ಮುಂಬೈ ಮಹಾನಗರಿಯಲ್ಲಿ ಕ್ರೀಡಾಕೂಟ ನಡೆಸಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಕಳೆದ ಅಕ್ಟೋಬರ್ನಲ್ಲಿ ಮುಂಬೈಗೆ ಆಗಮಿಸಿ ಒಲಿಂಪಿಕ್ಸ್ ನಡೆಸುವಂತಹ ಸಾಧ್ಯತೆಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸಿದಂತಹ ಅಧಿಕಾರಿಗಳ ತಂಡ ಒಲಿಂಪಿಕ್ಸ್ಗೆ ಮುಂಬೈ ಸೂಕ್ತ ಸ್ಥಳ ಅಂತ ಮಾಹಿತಿಯನ್ನು ನೀಡಿರುವಂತಹ ಹಿನ್ನೆಲೆಯಲ್ಲಿ ಟೋಕಿಯೋದಲ್ಲಿ ಜುಲೈನಲ್ಲಿ ನಡೆಯಲಿರುವಂತಹ 136ನೇ ಐಒಸಿ ಮಹಾಸಭೆಯಲ್ಲಿ ಮುಂಬೈನಲ್ಲಿ ಒಲಿಂಪಿಕ್ಸ್ ನಡೆಸುವಂತಹ ಘೋಷಣೆ ಆಗಿದೆ. ನಟ ರಜನಿಕಾಂತ್ ತಾನು ರಾಜಕೀಯ ಪ್ರವೇಶಿಸಲಿಕ್ಕೆ ಸ್ಥಾಪಿಸಿದ್ದಂಥ ರಜನಿ ಮಕ್ಕಳ್ ಮಂದ್ರಂನ ಪದಾಧಿಕಾರಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಪದಾಧಿಕಾರಿಗಳ ಜೊತೆಗೆ ನಡೆದಂಥ ಚರ್ಚೆಯಲ್ಲಿ ನಾನು ನಿರಾಶೆಗೊಂಡಿದ್ದೇನೆ ಅಂತ ರಜನಿಕಾಂತ್ ಹೇಳಿದ್ದಾರಂತೆ. ಆದರೆ ಯಾವ ವಿಷಯದ ಕುರಿತು ನಿರಾಶೆಗೊಂಡಿದ್ದಾರೆ ಎನ್ನುವುದನ್ನು ವಿವರಿಸಲಿಕ್ಕೆ ರಜನಿ ನಿರಾಕರಿಸಿದ್ದಾರೆ. ಪಕ್ಷವನ್ನು ಯಾವಾಗ ಘೋಷಿಸಬೇಕು ಮುಂತಾದ ವಿಷಯಗಳ ಕುರಿತು ಚರ್ಚಿಸಬೇಕು ಅಂತಲೇ ವರ್ಷದ ಬಳಿಕ ಆರ್ಎಂಎಂನ ಜಿಲ್ಲಾ ಘಟಕದ ಕಾರ್ಯದರ್ಶಿಗಳ ಜೊತೆ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಹಲವು ವಿಷಯಗಳ ಕುರಿತು ಅಭಿಪ್ರಾಯ ಹಂಚಿಕೆ ಆದವು. ಆದರೆ ಒಂದು ವಿಷಯದಲ್ಲಿ ನಾನು ನಿರಾಶೆಗೊಂಡೆ, ಇದನ್ನು ಬಹಿರಂಗಪಡಿಸಲಿಕ್ಕೆ ಇಚ್ಛಿಸುವುದಿಲ್ಲ, ಸಮಯ ಬಂದಾಗ ಬಹಿರಂಗಪಡಿಸುವೆ ಅಂತ ರಜನಿಕಾಂತ್ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೀರು ಹಂಚಿಕೆ ವಿಚಾರದಲ್ಲಿ ಗೋವಾ ಮತ್ತೆ ಹೊಸ ಖ್ಯಾತಿಯನ್ನು ಸಲ್ಲಿಸಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ಪರ ತೀರ್ಪು ಬಂದ ಹಿನ್ನೆಲೆಯಲ್ಲಿ ಇದೀಗ ಕೇಂದ್ರ ಸರ್ಕಾರದ ಬಳಿ ಖ್ಯಾತಿಯನ್ನು ತೆಗಿಲಿಕ್ಕೆ ಗೋವಾ ಮುಂದಾಗಿದೆ. 2014 ಮಹದಾಯಿ ನ್ಯಾಯಾಧೀಕರಣ ಮಧ್ಯಂತರ ತೀರ್ಪಿನ ಪ್ರಕಾರ ಪರಿಸರ ಅರಣ್ಯ ಹಾಗೂ ವನ್ಯಜೀವಿ ಮಂಡಳಿ ಅನುಮತಿಯನ್ನು ಪಡೆದು ಕಳಸಾ ಬಂಡೂರಿ ಕಾಮಗಾರಿಯನ್ನು ನಡೆಸುವಂತೆ ಸೂಚನೆಯನ್ನು ನೀಡಲಾಗಿತ್ತು. ಈ ಬಗ್ಗೆ ಸುಪ್ರೀಂ ಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ಸೂಚನೆಯನ್ನು ನೀಡಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಗೋವಾಕ್ಕೆ ಹಿನ್ನಡೆ ಆದ್ದರಿಂದ ಪರಿಸರ ಅರಣ್ಯ ಹಾಗೂ ವನ್ಯಜೀವಿ ಮಂಡಳಿ ಮುಂದೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಗೋವಾ ನಿರ್ಧರಿಸಿದೆ. ಕೇಂದ್ರ ಸರ್ಕಾರ ವ್ಯಾಪ್ತಿಯಲ್ಲಿ ಬರುವಂತಹ ಈ ಇಲಾಖೆಗಳ ಮೂಲಕ ಒತ್ತಡವನ್ನು ಹೇರಲಿಕ್ಕೆ ಗೋವಾ ಮುಂದಾಗಿದೆ. ರಾಯಚೂರಿನ ಮಂಚಲಾಪುರ ರಸ್ತೆಯ ಹತ್ತಿ ಎಣ್ಣೆ ತಯಾರಿಕಾ ಘಟಕದಲ್ಲಿ ವಿದ್ಯುತ್ ಕಿಡಿಯಿಂದಾಗಿ ಬೆಂಕಿ ಅವಘಡ ಸಂಭವಿಸಿದೆ. ನರೇಂದ್ರ ಬಾಬು ಎಂಬುವರಿಗೆ ಸೇರಿದಂತೆ ಲಕ್ಷ್ಮೀ ವೆಂಕಟಾದ್ರಿ ಆಗ್ರೋ ಫುಡ್ಸ್ ಮಿಲ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಮಿಲ್ ಮೇಲೆ ಹಾಯ್ದು ಹೋಗಿರುವಂತಹ ವಿದ್ಯುತ್ ತಂತಿಗಳಲ್ಲಿ ಕಿಡಿ ಹೊತ್ತಿಕೊಂಡು ಮಿಲ್ಗೆ ಹತ್ತಿಕೊಂಡಿದೆ. ಹತ್ತಿ ಎಣ್ಣೆ ತಯಾರಿಕೆಗೆ ಸಂಗ್ರಹಿಸಿದಂತಹ 522 ಟನ್ ಹತ್ತಿ ಕಾಳು ಸಂಗ್ರಹಿಸಲಾಗಿತ್ತು. 3 ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವಂತಹ ಕಾರ್ಯ ನಡೆಯಿತು. ಬೆಂಕಿ ಅವಘಡದಿಂದ ಲಕ್ಷಾಂತರ ಮೌಲ್ಯದ ಹತ್ತಿ ಕಾಳು ಸುಟ್ಟು ಕರಕಲಾಗಿದೆ. ತಾಯಿಯಿಂದ ಬೇರ್ಪಟ್ಟಿದ್ದಂಥ ಆನೆ ಮರಿ ಮರಳಿ ತಾಯಿ ಮಡಿಲಿಗೆ ಸೇರಿಸಲಿಕ್ಕೆ ಅರಣ್ಯ ಸಚಿವ ಆನಂದ್ ಸಿಂಗ್ ಸೂಚಿಸಿದ್ದಾರೆ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಭೇಟಿ ನೀಡಿದಂಥ ಆನಂದ್ ಸಿಂಗ್ ಅರಣ್ಯ ಅಧಿಕಾರಿಗಳು ಮತ್ತು ಪ್ರಾಣಿ ಪ್ರಿಯರ ಜೊತೆ ಚರ್ಚಿಸಿ ಆನೆ ಮರಿಯನ್ನು ತಾಯಿ ಜೊತೆ ಸೇರಿಸಲಿಕ್ಕೆ ಸೂಚನೆಯನ್ನು ನೀಡಿದ್ದಾರೆ. ಆರೋಗ್ಯ ಸಚಿವ ಶ್ರೀರಾಮಲು ಅವರ ಪುತ್ರಿಯ ಮದುವೆ ಬೆಂಗಳೂರಿನ ಪ್ಯಾಲೆಸ್ನಲ್ಲಿ ಅದ್ದೂರಿಯಾಗಿ ನಿನ್ನೆ ನಡೆಯಿತು. ಬಳ್ಳಾರಿಯಲ್ಲಿ ನೂತನ ದಂಪತಿಗಳ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಶ್ರೀ ಕುಮಾರಸ್ವಾಮಿ ದೇವಸ್ಥಾನದಿಂದ ಶ್ರೀರಾಮಲು ಮನೆಯವರಿಗೆ ಕುದುರೆ ಸಾರೋಟದಲ್ಲಿ ವಧುವರರ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ 10 ಹೆಚ್ಚು ಕಲಾತಂಡಗಳು ಭಾಗಿಯಾಗಿದ್ದವು. ಇನ್ನು ರಾಮಲು ನಿವಾಸದಲ್ಲಿ ರಿಸೆಪ್ಷನ್ ಆಯೋಜನೆಯನ್ನು ಮಾಡಲಾಗಿತ್ತು. ಅಭಿಮಾನಿಗಳು ಕಾರ್ಯಕರ್ತರು ಭಾಗವಹಿಸಿದರು. We'll be right back.
ಐಸಿಸಿ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಅದ್ಭುತ ಪ್ರದರ್ಶನ ನೀಡ್ತಾ ಇರುವಂತಹ ಟೀಂ ಇಂಡಿಯಾ ಮಹಿಳಾ ತಂಡ ಸೆಮಿಫೈನಲ್ ಆಡದೆ ಚೊಚ್ಚಲ ಬಾರಿಗೆ ಫೈನಲ್ ಅನ್ನು ಪ್ರವೇಶ ಮಾಡಿದೆ. ಟೂರ್ನಿಯ ಲೀಗ್ ಹಂತದಲ್ಲಿ ಸತತ 4 ಪಂದ್ಯಗಳಲ್ಲಿ ಟೀಂ ಇಂಡಿಯಾ ಗೆಲುವನ್ನು ಸಾಧಿಸಿತ್ತು. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಸೆಮಿಫೈನಲ್ ಪಂದ್ಯಕ್ಕೆ ಮಳೆರಾಯ ಅಡ್ಡಿಪಡಿಸಿದ್ದರಿಂದ ಪಂದ್ಯವನ್ನು ರದ್ದುಪಡಿಸಲಾಗಿತ್ತು. ಟೂರ್ನಿಯಲ್ಲಿ ಅತಿ ಹೆಚ್ಚು ಪಂದ್ಯಗಳನ್ನು ಗೆದ್ದಿರುವಂತಹ ಟೀಂ ಇಂಡಿಯಾ ಫೈನಲ್ ಪ್ರವೇಶವನ್ನು ಮಾಡಿದೆ. ಎರಡನೇ ಸೆಮಿಫೈನಲ್ ಪಂದ್ಯಕ್ಕೂ ಮಳೆ ಕಾಟ ನೀಡಿದ್ದು ಡಕ್ವರ್ತ್ ಲೂಯಿಸ್ ನಿಯಮದ ಆಧಾರದ ಮೇಲೆ ಹಾಲಿ ಚಾಂಪಿಯನ್ ಆಸ್ಟ್ರೇಲಿಯಾ 5 ರನ್ಗಳಿಂದ ದಕ್ಷಿಣ ಆಫ್ರಿಕಾವನ್ನು ಮಣಿಸಿ ಸತತ 6ನೇ ಬಾರಿಗೆ ಟೂರ್ನಿಯ ಫೈನಲ್ ಅನ್ನು ಪ್ರವೇಶ ಮಾಡಿದೆ. ಭಾನುವಾರ ಮೆಲ್ಬೋರ್ನ್ನಲ್ಲಿ ಭಾರತ ಆಸ್ಟ್ರೇಲಿಯಾ ಪ್ರಶಸ್ತಿಗಾಗಿ ಕಾದಾಟವನ್ನು ನಡೆಸಲಿವೆ. ಇದು ಇವತ್ತಿನ 30:30 ಸುದ್ದಿ. ಮತ್ತೆ ನಿಮ್ಮ ಮುಂದೆ 8 ಹತ್ರ ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಹಾಜರಾಗ್ತೀನಿ. ಈಗ 1 ಬಜೆಟ್ 9 ಸೀಕ್ರೆಟ್ ಪ್ರಸಾರ ಆಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು. We'll be right back.